ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಶ್ರೀಕೃಷ್ಣದೇವರಾಯ ಭವನದಲ್ಲಿ ನಡೆದ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದಿಂದ ಅಂಗವಿಕಲರ ಹಕ್ಕುಗಳಿಗಾಗಿ ಮತ್ತು 2016 ಕಾಯ್ದೆ ಸಮರ್ಪಕ ಜಾರಿಗಾಗಿ ಅಂಗವಿಕಲರ ಹಾಗೂ ಪಾಲಕರು ಪ್ರಥಮ ತಾಲೂಕಾ ಸಮಾವೇಶವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅಂಗವಿಕಲರ ತಾಲೂಕು ಅಧ್ಯಕ್ಷರು ಅಶೋಕ್ ಗಡಿಕೋಟೆ, ಕರವೇ ಜಿಲ್ಲಾಧ್ಯಕ್ಷರಾದ ಪಂಪಣ್ಣ ನಾಯಕ, ರಂಗಪ್ಪ ದಾಸರ ಹಾಗೂ ಅಂಗವಿಕಲರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಚಿಂತಕರು ಸೇರಿ ವಿಶ್ವಸಂಸ್ಥೆಯಲ್ಲಿ ಅಂಗವಿಕಲರಿಗಾಗಿ ಹಕ್ಕುಗಳು ಇರಬೇಕು ಅಂತ ವಿಶ್ವದೆಲ್ಲೆಡೆ ಆಗ್ತಾ ಇರತಕ್ಕಂಥ ಅಂಗವಿಕಲರುಗಳ ದಾಳಿ ಮತ್ತು ಎರಡನೇ ಮಹಾಯುದ್ಧ ಯುದ್ಧಗಳ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಸೈನಿಕರ ಮೇಲೆ ಆಗಿರ್ತಕ್ಕಂಥ ಡಿಸಬಿಲಿಟಿ ಅಂಗವಿಕಲತೆ ಮತ್ತು ಪೋಲಿಯೋದಿಂದ ಆಗಿರ್ತಕ್ಕಂಥ ಮೂರನೇ ಜಗತ್ತಿನ ರಾಷ್ಟ್ರಗಳಲ್ಲಿ ಉಂಟಾಗಿರ್ತಕ್ಕಂಥ ಅಂಗವಿಕಲತೆಗಳು ಮತ್ತು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಅಪೌಷ್ಟಿಕತೆಯಿಂದ ಉಂಟಾಗಿರ್ತಕ್ಕಂಥ ಅಂಗವಿಕಲತೆಗಳು ಇವೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿ ವಿಶ್ವಸಂಸ್ಥೆ ಅಂಗವಿಕಲರಿಗೆ ಒಂದು ಕಾನೂನು ಇರಬೇಕು ಅಂತೇಳಿ ತೀರ್ಮಾನ ಮಾಡಿ ನಮಗೆ ಈ ಕಾನೂನು ಬಂದಿದೆ. ನಾವು ಹಕ್ಕಾಗಿ ತಗೊಂಡಿದ್ದೀವಿ. ವಿಶ್ವಸಂಸ್ಥೆಯಲ್ಲಿ ಕೂಡ ಮಾತಾಡಬೇಕು ಸೇರಿ ಒತ್ತಡ ತಂದಿದ್ರ ಭಾಗವಾಗಿ ವಿಶ್ವಸಂಸ್ಥೆ ರೂಪಿಸಿರ್ತಕ್ಕಂಥ ಕಾನೂನು ಯಾವುದು? ಅಂಗವಿಕಲರ ಕಾಯಿದೆ. ಅಂಗವಿಕಲರ ಕಾನೂನು ವಿಶ್ವಸಂಸ್ಥೆ ರೂಪಿಸಿರ್ತಕ್ಕಂಥ ಕಾನೂನು. ವಿಶ್ವಸಂಸ್ಥೆ ರೂಪಿಸಿರ್ತಕ್ಕ